ಮೊದಲಿನ ತುಂಬಾ ದಿನಗಳಿಂದ ಪ್ರಶ್ನೆ ಇದ್ದಿದೆ ಅದು, ಈ ಸರಿ ಇದನ್ನ ಸುದೀಪ್ ಸರ್ ನಿರೂಪಣೆ ಮಾಡ್ತಾರ ಇಲ್ವಾ ಅಂತ. ಸೊ ಆ ನಂತರದಲ್ಲಿ ಪ್ರೊಮೋ ಬಂದು ಎಲ್ಲರೂ ಕ್ಲಾರಿಟಿ ಸಿಕ್ತು. ಬಟ್ ನಿಮ್ ಮನ್ಸಲ್ಲಿ ಇತ್ತ ಸರ್ ಹತ್ತು ವರ್ಷ ಹತ್ತು ಸೀಸನ್ ಮಾಡಿದೀನಿ, ಈ ಸೀಸನ್ ಸ್ವಲ್ಪ ಗ್ಯಾಪ್ ಕೊಡೋಣ ಬೇಡ ಅನ್ನೋ ತರದ ಯೋಚನೆ ಇತ್ತ? ಇತ್ತು ಗಿಮಿಕ್ ಮಾಡಿ ಯಾವ್ದೋ ಪ್ರೋಮೋ ನಾನು ಮಾಡ್ಬೇಕಾಗಿಲ್ಲ, ಗಿಮಿಕ್ ಮಾಡಿ ಅವ್ರಿಗೂ ಮಾಡ್ಬೇಕಾಗಿಲ್ಲ. ಅಷ್ಟು ಮಟ್ಟದಲ್ಲಿ ಆತಿಕ ಗಿಮಿಕ್ ಇಂದ ಓಡುವಂತ ಜೀವನದಲ್ಲಿ ನಾವ್ಯಾರು ನಡೆಸ್ತಾ ಇಲ್ಲ ಸರ್. ಓಪನ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದು ಅದು ಯಾವ್ದು ಕಂಡೀಷನಿಂಗ್ ಅಂತ ಅಲ್ಲ, ಅಥವಾ ನನಗೂ ಕಲರ್ಸ್ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ 10 ಇಯರ್ಸ್ ಜರ್ನಿ ಆಗ್ತಾ ಇರಲಿಲ್ಲ. ಸಿ ಆಫ್ಟರ್ ಸಮ್ ಟೈಮ್ ಎಲ್ಲ ನಿಮ್ಮ ಅಂತವರ ಸ್ನೇಹಿತರ ಕೃಪೆ ಅಂತಾಗ ಕೆಲವು ನ್ಯೂಸ್ ತಲುಪಿಸ್ತೀರಾ ನನಗಿಲ್ಲ. ಅಲ್ಲಿ ಅಲ್ಪನೋ ಸ್ವಲ್ಪನೋ ಎಲ್ಲ ಒಂದ್ ಕಡೆ ಒಂದಿಷ್ಟು ಫ್ಯಾನ್ಸ್ಗಳನ್ನ ಸಂಪಾದಿಸಿದ್ದೀನಿ. ಒಂದಿವಸ ಕುತ್ಕೊಂಡು ನೋಡ್ಬೇಕಾದ್ರೆ ನನಗೆ ಯೋಚನೆ, ತುಂಬಾ ಸೀರಿಯಸ್ ಆಗಿ ಹೇಳ್ತಾರೆ ನೋಡಯ್ಯ ಸುದೀಪ್ ಅವ್ರ ಬಗ್ಗೆ. ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ, ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ, ಅವ್ರು ಇನ್ನೊಂದು ಕಲರ್ಸ್ ಅಲ್ಲಿ ಇನ್ನೊಂದು ಹೇಳಿ ಹೇಳಿ, ಸಿನಿಮಾ ಯಾವಾಗ ಮಾಡ್ತಾ ಇದಾರೆ ಅಂತ ಕೇಳ್ಬೇಡಿ, ನಾವ್ ಯಾರು ಹೇಳಲ್ಲ ಅಂತ. ಅದು ಮುಖ್ಯಕ್ಕೆ ನೋಡೋದಾಗಾಯ್ತು, ಯಾಕೋ ಬರೀ ಇಲ್ಲೇ ಇದ್ದೀನಿ ಹೋಗಕ್ಕಾಗ್ತಲ್ಲ. ಸೆಕೆಂಡ್ಲಿ ಅವತ್ತು ಪ್ರೆಸ್ ಮೀಟಿಂಗ್ ಅಲ್ಲಿ ಮಾತಾಡ್ಬೇಕಾದ್ರೆ ಅದು ಜೆನ್ಯೂನ್ಲಿ ಪುಟಿಂಗ್ ಇಟ್ ಅಕ್ರಾಸ್ ದಟ್ ಬಿಗ್ ಬಾಸ್ ಅಂತ ಒಂದು ಇಟ್ಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್, ನೋ ಡೌಟ್. ಆ್ಯಂಡ್ ಆ ವೇದಿಕೆ ಇಸ್ ಅ ಬ್ಯೂಟಿಫುಲ್ ಸ್ಟೇಜ್, ಪೀಪಲ್ ಲವ್ ಇಟ್. ನಾನು ಬಿಗ್ ಬಾಸ್ ಅರ್ಧ ಅಲ್ಲ 90% ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೇ ಬಿಕಾಸ್ ಜನ ತುಂಬ ಪ್ರೀತಿನ ಅದನ್ನು ನೋಡ್ಬೇಕಾದ್ರೆ ಇಟ್ ಈಸ್ ನೈಸ್ ಫಾರ್ ಅಸ್ ಟು ಬಿ ಎ ಪಾರ್ಟ್ ಆಫ್ ಇಟ್ ಆ್ಯಂಡ್ ಡೆಲಿವರ್ ವಾಟ್ ದೇ ವಾಂಟ್. ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ. ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗೆ ನನ್ನೊಂದು ಲೈಫ್ ಒಂಚೂರು ಮ್ಯೂಟ್ ಆಗುತ್ತೆ. ಅಂದರೆ 4 ದಿನ ಮಟ್ಟಿಗೆ ಎಲ್ಲರೂ ಹೋಗ್ಬೋದು, ನಾನು ಭಾನುವಾರ ಸೋಮವಾರ ಮಂಗಳವಾರ ಗುರುವಾರ ಬುಧವಾರ ಗುರುವಾರ ಭಾನುವಾರ ಶೂಟಿಂಗ್ ಮಾಡಿದ್ರೆ, ಯಾಕೆ ಭಾನುವಾರ ಟ್ರಾವೆಲಿಂಗ್ ಹೊರಟದ, ಶುಕ್ರವಾರ ಎಲ್ಲೇ ಇದ್ದರೂ ವಾಪಸ್ ಓಡಿ ಸ್ಟುಡಿಯೋಗೆ ಬರ್ಬೇಕು ನಾನು. ಬಿಕಾಸ್ ಐ ಹ್ಯಾವ್ ಟು ಸಿ ಆಲ್ ದಿ ಎಪಿಸೋಡ್ಸ್, ಹ್ಯಾವ್ ಟು ಡೂ ಜಸ್ಟಿಸ್. ಸೊ ಹಾಗಿರ್ಬೇಕಾದ್ರೆ ಮತ್ತೆ ಶನಿವಾರ ಫುಲ್ ಶೂಟಿಂಗ್, ಇಟ್ ಗೋಸ್ ಆನ್ ಟಿಲ್ ನೈಟ್. ಆ್ಯಂಡ್ ನಾನು ನಿಮ್ಗೆ ಹೇಳಿದೆ ಕೂಡ, ನಮ್ಮ ಪ್ರಕಾಶ್ ಅವರು ಬಹಳ ಸಹೃದಯ ನಿರ್ದೇಶಕರು, ಅವರು ಹೋದ ಎಪಿಸೋಡಲ್ಲೇ ಬೇಕಾದ್ರೆ ಈ ಸೀಸನ್ ತೆಗೆದಿರ್ತಾರೆ, ಅಷ್ಟು ಶೂಟ್ ಮಾಡ್ತಾ ಇರ್ತಾರೆ ಅವರು. ಸೊ ನನ್ನನ್ನು ಶನಿವಾರ ಸ್ಟಾರ್ಟ್ ಆದರೆ ಲಿಟ್ರಲಿ ಭಾನುವಾರ ರಾತ್ರಿ ಬೆಳಗ್ಗೆನೆ ಬಿಡೋದವ್ರು ನಮ್ಮನ್ನ. ಸೊ ಅಲ್ಲಿ ಹೋಗೋ ಸರ್ ಇಟ್ ಈಸ್ ಅ ಪ್ರಾಸೆಸ್. ಹಾಗೆ ಬಂದಾಗ ಐ ಹ್ಯಾಡ್ ಅ ಚಾಟ್ ವಿತ್ ಎವ್ರಿಬಡಿ, ಐ ಸೆಡ್ ಐ ಥಿಂಕ್ 10 ಇಯರ್ಸ್ ಆಯಿತು, ಐ ಮೀನ್ ಯು ಗೋ ಹೆಡ್ ವಿತ್ ಸಮ್ಬಡಿ ಎಲ್ಸ್ ಮಾಡಿ ಅಂದ್ಬಿಟ್ಟು. ಅದು ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಅಲ್ಲ, ಅಥವಾ ನಾಟ್ ಬಿಕಾಸ್ ದೇ ಹ್ಯಾವ್ ಆಲ್ವೇಸ್ ಮೇಡ್ ಮೀ ಫೀಲ್ ವೆರಿ ಕಂಫರ್ಟಬಲ್ ಆ್ಯಂಡ್ ಇಟ್ಸ್ ಬಿಕಮ್ ಅ ಪಾರ್ಟ್ ಆಫ್ ಮೈ ವಾಟ್ ಯು ಸೇ ಹೌಸ್ ಹೋಲ್ಡ್ ಟಾಕ್. ಇವರು ಬಿಗ್ ಬಾಸ್ ಅಂತ ತಕ್ಷಣನೇ ನಮ್ಮನೇಲಿ ಕೂತು ಯಾರೋ ಒಬ್ರು ಬೈತಾದ್ರು ನನಗೆ ಬೈತಾಯಿದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ. ಇಟ್ ಇಸ್ ಬಿಕಮ್ ಲೈಕ್ ದಟ್. ಸೊ ಇಟ್ ನೀವು ಹೇಳಿದ ಸತ್ಯನೇ. ಆ್ಯಂಡ್ ಬಟ್ ಇದನ್ನು ಹೇಳಿದ ಮೇಲೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಕಲರ್ಸಲ್ಲಿ ಇಷ್ಟು ಚೆನ್ನಾಗಿದ್ದಾರೆ, ಎಂಡಮಾಲಲ್ಲಿ ಇಷ್ಟು ಜನ ಇದ್ದಾರೆ, ಎಲ್ಲರೂ ನಮ್ಮನೆಗೆ ಬಂದಿದ್ರು ಒಪ್ಸಕ್ಕೆ ಫಸ್ಟ್ ಟೈಮ್ 10 ವರ್ಷದಲ್ಲಿ. ಅವಾಗ ಅನ್ನಿಸ್ತು ಅಯ್ಯೋ ಫಸ್ಟ್ ಸೀಸನೇ ಮಾಡಬೇಕಿತ್ತು, ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದಾರಲ್ಲ ಇವಾಗ ಅಂದ್ಬಿಟ್ಟು ಅಂತ. ಜಸ್ಟ್ ಕಿಡಿಂಗ್ ಬಟ್ ಯಾ. ಸರ್ ಕಾರ್ತಿಕ್ ಪ್ರಜಾ ಟಿವಿಯಿಂದ ನಮಸ್ತೆ. ಸರ್ ಈ ಪ್ರಶ್ನೆ ತಮಾಷೆಗಲ್ಲ, ಕಾಳಜಿಯಿಂದನೇ ಕೇಳ್ತಾ ಇರೋದು. ಅರ್ಧರ್ಧ ದಿನ ನಿಂತ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀರಾ, ನಾವು ನೋಡ್ತಾ ಇರ್ತೀವಿ. ಸೆಟ್ ಅಲ್ಲಿ ಕೆಲವೊಂದ್ಸಲ ರೀಟೇಕ್ಸ್ ಕೂಡ ಆಗ್ಬೋದು, ಯಾವತ್ತು ಸುಸ್ತಾಗಲ್ಲ ಸರ್ ನಿಮ್ಗೆ ಕಾಲು ನೋವು ಬರಲ್ಲ? ಯಾವ ರೀಟೇಕು ಇಲ್ಲ ಅಲ್ಲಿ, ಹಿಂಗ್ ರೀಟೇಕ್ ಆಗುತ್ತೆ? ಸುಮ್ಮನೆ ಒಂದು ಸರ್ಫೇಸ್ ಲೆವೆಲ್ ಥಿಂಕ್ ಮಾಡೋಣ ಸರ್. ಓಕೆ, ಈಗ ನೀವು ಕೇಳೋ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಕ್ಯಾನ್ ದೇರ್ ಬಿ ಎ ರೀಟೇಕ್? ಸೊ ಸ್ಟೇಜ್ ಮೇಲೆ ಒಂದ್ಸತಿ ಕ್ಯಾಮ್ರಾ ಆನ್ ಆಗಿ ನಾನು ವೀಕ್ ಅಲ್ಲಿರೋ ಕಂಟೆಸ್ಟೆಂಟ್ಸಿಗೆ ನನಗೂ ಅವ್ರಿಗೂ ಲಿಂಕ್ ಆಯಿತು ಅಂದ ತಕ್ಷಣನೇ ಇಟ್ ಇಸ್ ಲೈವ್. ನನಗೂ ಅವ್ರಿಗೂ ಲೈವ್, ಅವರಿಗೂ ಅವ್ರು ಕೇಳೋ ಪ್ರಶ್ನೆಗೆ ನಾನು ಇಮ್ಮಿಡಿಯೇಟ್ ಆಗಿ ಸ್ಪಂದಿಸ್ಬೇಕು, ಇಮ್ಮಿಡಿಯೇಟ್ ಆಗಿ ಉತ್ತರ ಕೊಡಬೇಕು. ಅವ್ರು ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ, ನನ್ನ ನೆಕ್ಸ್ಟ್ ಪ್ರಶ್ನೆ ಏನೋ ಅವ್ರು ಕೂಡ ಉತ್ತರದ ಮೇಲೆ ಡಿಪೆಂಡ್ ಆಗುತ್ತೆ ಅಂದಾಗ ದೇರ್ ಕೆನ್ ನಾಟ್ ಬಿ ಅ ರೀಟೇಕ್. ರೀಟೇಕ್ಸ್ ಅನ್ನೋದು ಎಲ್ಲಿ ಬರೋದು ಅಂತ, ರೀಟೇಕ್ ಅಂತ ಬಂದಿಲ್ಲ ಇವತ್ತುವರೆಗೆ 10 ವರ್ಷದಲ್ಲಿ. ಎಲ್ಲೋ ಒಂಚೂರು ಫಂಬಲ್ ಆದಾಗ ಮೇ ಬಿ ಆ ಒಂದು ಲೈನ್ ತೊಗೊಳೋಣ ಅಂತ ಬಂದಿದ್ದು ಯಾವಾಗಂದ್ರೆ, ಬಿಗಿನಿಂಗಲ್ಲಿ ನಾವೇನು ಓದ್ತೀವಿ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ವೀಕ್ಷಕರಿಗೆ ನಾವು ಒಂದು ಹೇಳ್ತೀವಿ ಗೊತ್ತಾ, ಏನೋ ಒಂದಿಷ್ಟು ಒಂದು 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 ಶೀಟ್ ಅಷ್ಟು ಓದ್ತೀವಿ. ಅದು ದೇರ್ ಕ್ಯಾನ್ ಬಿ ಅ ಲಿಟಲ್ ಫಂಬಲ್ ಬಟ್ ಒನ್ಸ್ ದ ಶೋ ಸ್ಟಾರ್ಟ್ಸ್
ಬನ್ನಿ ನಾವೀಗ ಮನೆ ಒಳಗೆ ಹೋಗೋಣ ಅಂತ ಹೋದ ತಕ್ಷಣ ದೇರ್ ಇಸ್ ನೆವರ್ ಅ ರೀಟೇಕ್. ಅಂಡ್ ನೀವು ತುಂಬಾ ಚೆನ್ನಾಗಿ ಕೇಳಿದ್ರಿ, ಕಾಲ್ನೋವು ಬರಲ್ವ ಅಂತ. ಸರ್, ಇದು ಒರಿಜಿನಲ್ ಸರ್. ಇನ್ನೊಂದು ಕಡೆ ಹೀರೋ ತೋರ್ಸ್ಕೊಳಕ್ಕಾಗಲ್ಲ, ಅದಕ್ಕಂತ ಅದ್ಭುತವಾದಂತ ಒಂದು ಡ್ರೆಸ್ಸಿಂಗ್ ರೂಮ್ ಇದೆ, ಅಲ್ಲಿ ಹೋಗಿ ಕಿರ್ಚಾಡಿ ಕೂಗಾಡಿ ಒತ್ತಾಡಿಸ್ಕೊಂಡು ಎಲ್ಲ ಮಾಡಿ ತಿನ್ನೋದ ನಿಂತ್ಕೊಳ್ಳಿ. ಸರ್, ದಿಸ್ ಇಸ್ ಶಿಲ್ಪಾ ಫ್ರಮ್ ಬಿಟಿವಿ. ಸರ್, ಹಾಯ್ ಶಿಲ್ಪಾ. ಹಾಯ್ ಸರ್, ಹೇಗಿದ್ರು? ಐ ಆಮ್ ಗುಡ್. ಸರ್, ಇವಾಗ 10 ಸೀಸನ್ ಮುಗಿಸಿದೀರಾ, 11ನೇ ಸೀಸನ್. ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ವ್ಯಕ್ತಿತ್ವಗಳು ಅಲ್ಲಿ ಒಳಗೆ ಹೋಗಿರ್ತಾರೆ, ಅವ್ರನ್ನ ನಿಭಾಯಿಸುವಂತಹ ಚಾಲೆಂಜ್ ಹೇಗಿರುತ್ತೆ ಸರ್ ನಿಮ್ಗೆ? See, as long as I know I don't have any personal agenda with them, ಅವ್ರು ಒಳಗಡೆ ಮಾಡೋದು ಶೋಗೋಸ್ಕರ. ಶೋಗೋಸ್ಕರ ಮಾಡಬೇಕಾದ್ರೆ ಸಾವಿರ ಮಾಡಬೇಕಾಗತ್ತೆ. ದೇ ಹ್ಯಾವ್ ಟು ಡೂ ಅ ಲಾಟ್ ಟು ಸವೈವ್ ಇನ್ ಸೈಡ್. ಮಾಡಲಿಲ್ಲ ಅಂದ್ಕೊಳ್ಳಿ, ನೀವಾಗೆ ಹೇಳ್ತೀರ ಏನ್ ದಿಸ್ ಕ್ಯಾರೆಕ್ಟರ್ ಸೋ ಬೋರಿಂಗ್ ಥ್ರೋಯಿಂಗ್ ಔಟ್. ಬಟ್ ಇಫ್ ಇಟ್ ಡಸ್, ದೆನ್ ಯು ಸೇ ಈಸ್ ಓವರ್ ಡೂಯಿಂಗ್ ಇಟ್. ಸೊ ಇಟ್ಸ್ ಅ ವೆರಿ ರೇಸರ್ ಎಡ್ಜ್ ಆ್ಯಕ್ಚುಲಿ ಎವ್ರಿ ಕಂಟೆಸ್ಟೆಂಟ್ ಇಸ್ ವಾಕಿಂಗ್ ಆನ್. ನಾವು ಜಸ್ಟ್ ಇಮ್ಯಾಜಿನ್, ಇದೆಲ್ಲ ನಡಿಬೇಕಾದ್ರೆ ಐ ಜಸ್ಟ್ ಲೂಸ್ ಮೈ ಕೂಲ್. ಆ್ಯಂಡ್ ಮೇ ಬಿ ಐ ಆಲ್ಸೋ ಹ್ಯಾಡ್ ಅ ಬ್ಯಾಡ್ ಡೇ, ಐ ಕ್ಯಾನ್ ಹ್ಯಾವ್ ಅ ಬ್ಯಾಡ್ ಡೇ ಅಲ್ವಾ. ಬಟ್ ಅದನ್ನ ಮರೆತು ನಾನು ಅಲ್ಲಿ ಯಾಕೆ ನಿಲ್ಬೇಕಾಗುತ್ತೆ ಅಂದ್ರೆ ಮೇಡಮ್, ನಾನು ಇಫ್ ಐ ಡೋಂಟ್ ಹ್ಯಾಂಡಲ್ ಇಟ್ ವೆಲ್, ಆ್ಯಂಡ್ ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್, ಇಟ್ ಈಸ್ ನಾಟ್ ಅನ್ ಆಪ್ಷನ್, ಇಟ್ ಈಸ್ ದ ಓನ್ಲಿ ಥಿಂಗ್ ಐ ಹ್ಯಾವ್ ಟು ಡೂ. ಅದು ಚೇಂಜ್ ಆಯಿತು ಅಂದರೆ ಅಲ್ಲೊಂದು ವ್ಯಕ್ತಿತ್ವ ಬಿದ್ದೋಗುತ್ತೆ. ದಟ್ ಈಸ್ ವೈ ಐ ಸೆಡ್ ಐ ಹ್ಯಾಡ್ ಟು ಗೋ ಆನ್ ಅ ಫ್ರೈಡೇ, ಬಿಕಾಸ್ ಅಷ್ಟು ಎಪಿಸೋಡ್ಸ್ ನೋಡಿ, ಅದರಲ್ಲಿ ಏನಾದರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಎಡಿಟೆಡ್ ವರ್ಷನ್ ಅಲ್ಲಿ ಮತ್ತೆ ತರಿಸ್ಕೋತೀನಿ. ಮೇ ಬಿ ಇವ್ರು ಹೇಳಿದ್ರಲ್ಲಿ ಏನೋ ಒಂದು ಬ್ಯಾಕ್ ಡ್ರಾಪ್ ಇರ್ಬೋದು, ತರಿಸ್ಕೊಡೋಣ ನೋಡೋಣ. ಎಷ್ಟೋ ಸಲ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗಬೇಕಾದ್ರೆ ಲಾಟ್ ಆಫ್ ಪೀಪಲ್ ಹ್ಯಾವ್ ದಿಸ್ ಒಪಿನಿಯನ್ ದಟ್ ಓಕೆ ದಿಸ್ ವೀಕ್ ಈಗ ಹೋದ ತಕ್ಷಣವೇ ದಿಸ್ ಕ್ಯಾರೆಕ್ಟರ್ ಇಸ್ ಗೋಣ ಗೆಟ್ ಇಟ್, ಇವನಿಗೆ ಇದೇ ಈ ವಾರ ಅಥವಾ ಇವ್ರಿಗೆ ಇದೇ ಈ ವಾರ. ಬಟ್ ಹ್ಯಾವ್ ಯು ಸೀನ್ ಸೋ ಮೆನಿ ಟೈಮ್ಸ್ ಇಟ್ಸ್ ಜಸ್ಟ್ ಒಂದು ಅದು ವೇರ್ ಔಟ್ ಬಿಕಾಸ್ ಆಫ್ ಅ ಪರ್ಸೆಪ್ಷನ್. ನಾನು ಆ ಡೆಪ್ತಿಗೆ ಹೋಗಿ ನೋಡಲೇಬೇಕಾಗತ್ತೆ, ಆ ತಾಳ್ಮೆ ನನಗೆ ಬೇಕೇ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಅಲ್ಲಿ ಒಳಗಡೆ ಹೋದಾಗ ಅವ್ರು ನನ್ನ ಸ್ನೇಹಿತರು ಸ್ನೇಹಿತರಲ್ಲ, ಅದ್ಯಾವುದು ಮುಖ್ಯ ಆಗಲ್ಲ. ಐ ಹ್ಯಾವ್ ಟು ಡೂ ಅ ಗುಡ್ ಜಸ್ಟಿಸ್ ಟು ವಾಟ್ ಇಸ್ ಹ್ಯಾಪನಿಂಗ್ ದೇರ್ ಟು ಮೈ ಬೆಸ್ಟ್ ಎಬಿಲಿಟಿ. ಐ ಆಮ್ ನಾಟ್ ಗೋಯಿಂಗ್ ಟು ಸೇ ನಾನು ಐ ಕ್ಯಾನ್ ಐ ಕೆನಾಟ್ ಗೋ ರಾಂಗ್. ಫ್ರಾಂಕ್ಲಿ ಸ್ಪೀಕಿಂಗ್, ಆ ಶೋ ನಡಿಬೇಕಾದ್ರೆ ದ ಮೂಮೆಂಟ್ ಐ ಆಮ್ ಇಂಟ್ರಾಕ್ಟಿಂಗ್ ವಿತ್ ಕಾಂಟೆಸ್ಟೆಂಟ್ಸ್, ದಟ್ ಈಸ್ ವೇರ್ ಎವ್ರಿಥಿಂಗ್ ಕ್ಯಾನ್ ಗೋ ರಾಂಗ್. ಆ್ಯಕ್ಚುಲಿ ಐ ಕ್ಯಾನ್ ಟಾಕ್ ನಾನ್ ಸೆನ್ಸ್, ಐ ಕ್ಯಾನ್ ಟಾಕ್ ಅಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಆ್ಯಂಡ್ ಬಿಕಾಸ್ ಇವಾಗ ಒಂದ್ಸತಿ ನನ್ನ ಕಂಟೆಸ್ಟೆಂಟ್ಸಿಗೆ ಹೇಳಿದ್ಮೇಲೆ ಆ ಮಾತು ವಾಪಸ್ ತೊಗೊಳಕ್ಕಾಗಲ್ಲ ಮೇಡಮ್. ಸ್ಟಾರ್ಟ್ ಟು ಬಿ ವೆರಿ ಕ್ಲಿಯರ್ ಆ್ಯಂಡ್ ಟ್ರಸ್ಟ್ ಮೀ, ಅವ್ರು ಕೇಳಿದ ತಕ್ಷಣ ಉತ್ತರ ಬರಬೇಕು ಅಂದಾಗ ಕ್ಯಾನ್ ಯು, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ರೈಟ್ ನೌ, ನೀವು ನನಗೆ ಒಂದು ಪ್ರಶ್ನೆ ಕೇಳ್ತೀರಿ, ನನ್ನ ಆನ್ಸರ್ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗಬೇಕು. ಇಲ್ಲಾಂದರೆ ಯು ವಿಲ್ ಥಿಂಕ್ ದಟ್ ಐಮ್ ಥಿಂಕಿಂಗ್ ಸಮಥಿಂಗ್ ಆರ್ ಸಂಬಡಿ ಇಸ್ ಪ್ರಾಂಪ್ಟಿಂಗ್ ಸಮಥಿಂಗ್ ಹಿಯರ್ ಅಂತ ನನಗೆ ಗೊತ್ತ ಆನ್ಸರ್ ಅಲ್ವಾ. ಸೊ ದೇರ್ ಇಸ್ ನಥಿಂಗ್ ಲೈಕ್ ದಟ್. ಸೊ ಆಲ್ ದಿಸ್ 10 ಇಯರ್ಸ್ ವೆನ್ ಆ ಇಂಟ್ರಾಕ್ಷನ್ ನಡಬೇಕಾದ್ರೆ ಇಟ್ ಈಸ್ ಅಬೌಟ್ ಮೀ, ನಾನು ಕೊಡೋ ಉತ್ತರಗಳು, ನಾನು ಅವ್ರಿಗೆ ಹ್ಯಾಂಡಲ್ ಮಾಡೋ ರೀತಿ. ಫಾರ್ ದಟ್ ಐ ಹ್ಯಾವ್ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ದಿ ಮೈ ಡಿರೆಕ್ಟರ್, ಮೈ ಟೀಮ್, ದ ಎಪಿಸೋಡ್ಸ್. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಬಿಗ್ ಬಾಸ್ ನಡೀತಾ 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 ನಿಮ್ಗಳಿಗೂ ಒಳ್ಳೆ ಉತ್ತರ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಇಟ್ಸ್ ಬಿಗ್ ಬಾಸ್ ಇಸ್ ಟಾಟ್ ಮೀ ಅ ಲಾಟ್. ಸರ್, ಕಳೆದ ಬಾರಿ ಕೂಡ ನಾನು ಕೇಳಿದೆ ಸರ್, 10 ಸೀಸನ್ ಅಲ್ಲಿ ಬಿಗ್ ಬಾಸ್ ಯಾರು, ಬಿಗ್ ಬಾಸ್ ಯಾರು ಅನ್ನೋ ಪ್ರಶ್ನೆ ಹೇಳಿದ್ರಿ, ನಾನೇ ಬಿಗ್ ಬಾಸ್ ಅಂತ. ಬಟ್ ನಾವು ಅಬ್ಸರ್ವ್ ಮಾಡುವಾಗೆಲ್ಲ ನೀವು ಬಿಗ್ ಬಾಸ್ಗೆ ಹಾಯ್ ಬಿಗ್ ಬಾಸ್ ಹೇಳೋದಾಗಿರ್ಬೋದು, ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ರ ಮಾತಾಡೋದಾಗಿರ್ಬೋದು. ಸೊ ಕ್ವಶನ್, ಇವತ್ತಿಗೂ ಬಿಗ್ ಬಾಸ್ ಯಾರು ಅನ್ನೋದು, ಈಗ ನೀವು ಬಿಗ್ ಬಾಸ್ ಜೊತೆ ಮಾತಾಡ್ತೀರಾ, ಆ ವಾಯ್ಸ್ ಜೊತೆ ಮಾತಾಡ್ತೀರಾ, ಅದೊಂಥರ ಕಾಡ್ತಾನೆ ಇರುವಂತ ಪ್ರಶ್ನೆ, ಯಾರು ಬಿಗ್ ಬಾಸ್? ಗಣಪತಿ ಅಂದ್ರೆ ಅವ್ರಿಗೆ ಒಂದು ಅಪ್ಪ ಶಿವ ಇರ್ತಾರ ಅಂತಲ್ಲ, ಹಾಗೆ ಪಾಯಿಂಟ್ ಅದಲ್ಲ. ಸಿ, ದ ಪಾಯಿಂಟ್ ಇಸ್ ದಿಸ್ ಇಟ್ ಮ್ಯಾಟರ್ಸ್, ದ ಫ್ಯಾಕ್ಟ್ ದಟ್ ಎವ್ರಿಬಡಿ ಲೈಕ್ಸ್ ಟು ಬಿಲೀವ್ ಐ ಆಮ್ ದ ಒನ್. ಆ್ಯಂಡ್ ಅಲ್ಲಿ ಹೋದ ತಕ್ಷಣ ಬಿಗ್ ಬಾಸ್ ಅಂತ ನೀವೇನು ಹೇಳ್ತೀರಿ, ನೀವು ಕೇಳಿದ್ದಕ್ಕೆ ನಾನೇ ಬಿಗ್ ಬಾಸ್ ಅಂತ ನಿಮಗೆ ಹೇಳಿದ್ದೇನೆ. ದ ಫ್ಯಾಕ್ಟ್ ಇಸ್ ಇಟ್ ಡಸಂಟ್ ಮ್ಯಾಟರ್. ಅಲ್ಲಿ ವಾಟ್ ಮ್ಯಾಟರ್ಸ್ ಇಸ್ ನನ್ನ ವೀಕ್ಷಕರು ಅದೇ ಹ್ಯಾಪಿ, ದಿಸ್ ರೇಟಿಂಗ್ ಅಂತ, ಇಸ್ ಇಟ್ ಡೂಯಿಂಗ್ ವೆಲ್. ಹೌ ಶುಡ್ ಇಟ್ ಮ್ಯಾಟರ್ ಹೂ ಇಸ್ ದ ಬಿಗ್ ಬಾಸ್, ಹೂ ಇಸ್ ನಾಟ್ ದ ಬಿಗ್ ಬಾಸ್, ಹೂ ಇಸ್ ಪೇಯಿಂಗ್, ಹೂ ಇಸ್ ನಾಟ್ ಪೇಯಿಂಗ್? ಆಸ್ ಲಾಂಗ್ ಆಸ್ ದಿ ಹೋಲ್ ಇಂಟೆನ್ಷನ್ ಆಫ್ ಕಮಿಂಗ್ ಟುಗೆದರ್, ಇಟ್ಸ್ ಅ ವೆರಿ ಕನ್ಸಾಲಿಡೇಟೆಡ್, ವೆರಿ ಬಿಗ್ ಎಫರ್ಟ್ ಆಫ್ ತುಂಬ ಜನದ್ದು ಕೂಡ್ಕೊಂಬಂದಿರೋ ಎಫರ್ಟ್ ಅದು. ಸೊ ದ ಬಿಗ್ ಬಾಸ್, ಬಿಗ್ ಬಾಸ್ ಇಸ್ ಆ್ಯಕ್ಚುಲಿ ದ ನಂಬರ್ ದಟ್ ಕೇಮ್ ಫೈನಲಿ. ಸೋ ಮೆನಿ ಮಿಲಿಯನ್, ಸೋ ಮೆನಿ ಬಿಲಿಯನ್, ಅದೆಲ್ಲ ಬಂದಾಗ ನಮ್ಮ ಡ್ರೆಸ್ಸಿಗೆ ಟಕ್ಸಿಡೋಗೆ ಒಂದು ಮೀನಿಂಗ್ ಸಿಗುತ್ತೆ. ಅದು ಬಂದಿಲ್ಲ ಅನ್ಕೊಳ್ಳಿ, ಇದೇ ಪ್ರೋಮೋಗೆ ಇವ್ರು ಹೇಳ್ತಾರೆ
ಒನ್ ಮಿಲಿಯನ್ ವ್ಯೂ, 50 lakhs ಇದು, ಒನ್ ಸಮಥಿಂಗ್ ಟಿಆರ್ ಟಿವಿಆರ್ ವಾಟೆವರ್, ಇಟ್ ಮೇಕ್ಸ್ ನೋ ಸೆನ್ಸ್. ಐ ಥಿಂಕ್ ದ ಬಿಗ್ಗೆಸ್ಟ್ ಥಿಂಗ್ ಫಾರ್ ಬಿಗ್ ಬಾಸ್ ಇಸ್ ದ ಸಕ್ಸಸ್ ಇಟ್ ಇಸ್ ಬ್ರಾಟ್ ಇನ್, ಜನಗಳ ಪ್ರೀತಿ, ಜನಗಳ ಆತುರದಿಂದ 9 to 9:30 ಕಾಯ್ತಾರಲ್ಲ, ದಟ್ ಹೋಲ್ ಥಿಂಗ್ ಇಸ್ ಮೇಕಿಂಗ್ ಎವ್ರಿಬಡಿ ಸೋ ಬಿಕಮ್ ಸೋ ಹಂಬಲ್. ನೀವು ಕೇಳಿದಾಗ ಹೇಳಲೇಬೇಕು, ಹೇಳ್ತೀವಿ ಅಷ್ಟೇ, ಬಿಕಾಸ್ ಅದು ಹೇಳಲಿಲ್ಲ ಅಂದರೆ ನಮ್ಮ ಮಾರ್ಕೆಟಲ್ಲಿ ನಡೆಯೋದಿಲ್ಲ. ಐ ಥಿಂಕ್ ಸಿ ಬೇಸಿಕಲಿ ಅದನ್ನ ಜನಗಳಲ್ಲೇ ನೋಡಿದ್ದೀನಿ. ಅವ್ರು ಬಿಗ್ ಬಾಸ್ ಯಾರು ಅಂತಂದ್ರೆ ನನ್ನ ಹೆಸರು ತಗೊಂತಾರೆ, ಹೇಳ್ತಾರೆ, ಮಾಡ್ತಾರೆ, ದಟ್ ಇಸ್ ಆನ್ ಈವನ್ ಐ ರಿಯಲೈಸ್ ಓಕೆ ಇಸ್ ಇಟ್ಸ್ ಅ ಪರ್ಸೆಪ್ಷನ್. ಸೊ ಅದ್ರ ಪ್ರಕಾರ ನಾವು ಮಾತಾಡಬೇಕಾಗತ್ತೆ, ಇರಬೇಕಾಗತ್ತೆ, ಅದ್ರ ತೂಕವಾಗಿ ಇರಬೇಕಾಗತ್ತೆ ವೇದಿಕೆ ಮೇಲೆ. ಸೊ ಇಟ್ಸ್ ಗೋಯಿಂಗ್ ಹೆಡ್. ಪ್ರಕಾಶ್ ಸರ್, ಈ ಸತಿ ವೆನ್ಯೂ ಏನಾದ್ರು ಚೇಂಜ್ ಆಗಿದೆಯಾ ಸರ್? ಪ್ರಶಾಂತ್ ಸದ್ಯಕ್ಕೆ ತಾ ಹೆಸರು ಚೇಂಜ್ ಮಾಡಿದ್ರಿ, ಪ್ರಶಾಂತ್ ಅಂತ ಕಲರ್ಸ್ ಕನ್ನಡ ಹೆಡ್ ಕರ್ನಾಟಕದಲ್ಲಿ ಇವರಿಬ್ಬರ ಹೆಸರು ಬಂತು ನಿಮಗೆ ಬಾಯಲ್ಲಿ. ಸುದೀಪ್ ಸರ್, ನೀವು ಅವಾಗಲೇ ಹೇಳ್ತಾ ಇದ್ರಿ, ಅವರೆಲ್ಲ ಈ ಸತಿ ಬಂದು ನನ್ನ ಜೊತೆ ಡಿಸ್ಕಸ್ ಮಾಡಿದ್ರು ಅಂದ್ ಆಲ್ ದಟ್, ಅಂಡ್ ಯು ವರ್ ಹ್ಯಾಪಿ ದಟ್ ದಿಸ್ ಶುಡ್ ಹ್ಯಾವ್ ಹ್ಯಾಪನ್ಡ್ ಇನ್ ದ ಫಸ್ಟ್ ಸೀಸನ್ ಅಂತ. ಹಾಗಿದ್ರೆ ರೆಮ್ಯುನರೇಷನ್ ಅಷ್ಟೇ ಖುಷಿಯಾಗಿ ಕೊಟ್ಟಿಯಾರ ನಿಮ್ಗೆ ಅಂತ? ನನ್ನ ತಟ್ಟಿ ಅಷ್ಟು ಅಗಲ ಇದೆಯೋ, ನಾನು ಅಷ್ಟೇ ಊಟ ಮಾಡೋದು, ನನ್ನ ಯೋಗ್ಯತೆ ಇದೆ ಎಷ್ಟಿದೆಯೋ ಅಷ್ಟೇ ದುಡಿಯೋದಮ್ಮ. ಸೊ ಈಗ ನನ್ನ ಯೋಗ್ಯತೆಯನ್ನು ನೀವು ಹೇಳಿ ಸರ್. ಅಲ್ಲ, 10th, 11th ಸೀಸನ್ ಅಷ್ಟೇ ನಿಮ್ ಡಿಮಾಂಡ್ ಇರ್ಬೇಕಲ್ಲ ಸರ್, ಅಷ್ಟೇ ರೆಮ್ಯುನರೇಷನ್ ಇದಾಗಿರ್ಬೇಕು, ಅದಕ್ಕೆ ಕೇಳಿ. ಈಗ ಏನು ನಿಮಗೆ ಬೇಜಾರಾಗ್ತಾ ಇದೆಯೋ, ಖುಷಿ ಆಗ್ತದೆ? ಖುಷಿ ಆಗ್ತಾ ಇದೆ ಸರ್. ನೀವು ಅದು ಎಷ್ಟು ಅಂದ್ರೆ ಹೇಳೋದಳಿಗೆ ಏನು ಅಂತ, ಹೊಸ ಅಧ್ಯಾಯ ದಿಸ್ ಹೋಲ್ ಥಿಂಗ್ ದಟ್ ನಾನು ಈ ಸೀಸನ್ ಮಾಡಲ್ಲ ಅಂತ ಹೇಳಿದ್ದು ಡೆಫಿನೆಟ್ಲಿ ನಾಟ್ ಬಿಕಾಸ್ ಆಫ್ ಪೇಮೆಂಟ್. ಸೊ ಜಸ್ಟ್ ಸೊ ಯು ನೋ, ಐ ಆಮ್ ಅ ವೆರಿ ಎಥಿಕಲ್ ಪರ್ಸನ್, ನಾನು ಅದರಲ್ಲೇನಿಲ್ಲ. ನನಗೆ ಸುಸ್ತಾಗ್ತಾ ಇತ್ತು, ನನಗೆ ತುಂಬ ಟ್ರಾವೆಲ್ ಆಗ್ತಾ ಇತ್ತು, ಅದನ್ನ ಐ ಜಸ್ಟ್ ರಿಕ್ವೆಸ್ಟೆಡ್ ದೆಮ್, ಅದರ್ ದೆನ್ ದಟ್ ಇಸ್ ಅಬ್ಸಲ್ಯೂಟ್ಲಿ ನಥಿಂಗ್. ಆ್ಯಂಡ್ ವಿ ಶುಡ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ದಟ್ ವಿ ಆಲ್ ಹ್ಯಾವ್ ಅ ಮಾರ್ಕೆಟ್, ದ ರೀಜನ್ ಹ್ಯಾಸ್ ಅ ಮಾರ್ಕೆಟ್, ಎವ್ರಿಥಿಂಗ್ ಹ್ಯಾಸ್ ಅ ಮಾರ್ಕೆಟ್. ಆ್ಯಂಡ್ ಆಫ್ ಕೋರ್ಸ್ ನನಗೆ ಏನು ದುಡಿಬೇಕು ಅಂತ ಇದ್ದೀನಿ, ಅದನ್ನು 10 ವರ್ಷ ಇಲ್ಲಿ ತೊಗೊಂಡಿದ್ದೀನಿ, 22 ವರ್ಷ ಇಂಡಸ್ಟ್ರಿಯಲ್ಲಿ ತೊಗೊಂಡಿದ್ದೀನಿ, ನಾನು ಚೆನ್ನಾಗೇ ದುಡಿತಾ ಇರ್ತೀನಿ ತಾನೆ, ಬನ್ನಿ ಯಾವಾಗ ಊಟಕ್ಕೆ. ಬಿಗ್ ಬಾಸ್ ಸೀಸನ್ 11 ಪ್ರೋಮೋಗಳೆಲ್ಲ ರಿಲೀಸ್ ಆದಾಗಿಂದ, ಈ ಕಡೆ ಇಲ್ಲಿ ನಿಮ್ಮ ಎದುರುಗಡೆ ಪ್ರೋಮೋ ರಿಲೀಸ್ ಆದಾಗಿಂದ ಸಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ಗಳ ಹೆಸರೇ ಕೇಳ್ಬರ್ತಾ ಇದೆ, ಸೀಸನ್ 11 ಅಲ್ಲಿ ಕಾಮನ್ ಪೀಪಲ್ ಇರ್ತಾರ ಅಂತ. ಇರೋದ್ರೆಲ್ಲ ಕಾಮನ್ ಆಗಿದ್ದಾರೆ, ಕಾಮನ್ ನಥಿಂಗ್, ಐ ಡೋಂಟ್ ನೋ. ದೇ ಒಂದು ಐ ಜಸ್ಟ್ ವಾಂಟ್ ಯು ಟು ನೋ ದ ಟ್ರೂತ್. ಇನಾಗರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಆ್ಯಕ್ಚುಲಿ ಅವರಿಗೆ ಕಂಟೆಸ್ಟೆಂಟ್ಸ್ ಯಾರು ನಂಗೆ ಹೇಳ್ಬೇಡಿ ಅಂತೀನಿ, ಡೋಂಟ್ ಟೆಲ್ ಮಿ ಅಂತೀನಿ, ಬಿಕಾಸ್ ಒಂದು ಲೀಕ್ ಆದರೆ ಅದು ಎಲ್ಲೋ ಒಂದು ಕಡೆ ನನ್ನಿಂದ ಅಂತ ಅವ್ರು ಅನ್ಕೊಳ್ಳೋದು ಬೇಡ. ಇನ್ನೊಂದು, ನಾನು ಮಾತಾಡಬೇಕಾದ್ರೆ ಕೆಲವು ಟೈಮು ನನ್ನ ಅಕ್ಕಪಕ್ಕ ನನ್ನ ಸ್ನೇಹಿತರು ಇರ್ತಾರೆ, ಚಕ್ರವರ್ತಿ ಇರ್ತಾರೆ, ಏನು ಕೇಳಲ್ಲ. ಸ್ವರ್ಗದಲ್ಲಿ ಖಡಖಂಡಿತವಾಗ್ಲೂ ನರಕ ಕಾಣಿಸಲ್ಲ, ನರಕದಲ್ಲಿ ಹುಡುಕಿದ್ರು ಸ್ವರ್ಗ ಕಾಣಿಸಲ್ಲ. ಅಲ್ಲಿ ಇಷ್ಟೊತ್ತು ಸ್ವಲ್ಪ ಜನಕ್ಕೆ ಹೇಳಿ ಹೇಗಿರತ್ತೆ ಅಂತ. ಸ್ವರ್ಗ ಅಂದ್ರೆ ನಾವೆಲ್ಲ ಒಂದು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಲ್ಲ, ಆ ತರ ನರಕ ಅದು ಇವಾಗಲೇ ಹೆಂಗಂದ್ರೆ ಹೇಳ್ತೀನಿ ಕೇಳಿ. ನಾ ಇಷ್ಟೊತ್ತು ಕೇಳ್ತಾರೋ ಪ್ರಶ್ನೆ ಸ್ವರ್ಗದ ತರ ಇತ್ತು,
ನೀವು ಕೇಳೋ ಪ್ರಶ್ನೆ ಸಡನ್ ನರ್ಕ ಪರ್ಸೆಪ್ಷನ್. ಸೊ ಏನ್ ಹೇಳ್ಬೇಕು ಹೇಳಿ, ಬಿಗ್ ಬಾಸ್ ಮನೆ ಒಳಗೆ ನಾನಂತೂ ಹೋಗಿಲ್ಲ ಅಲ್ಲಿ, ನನಗೆ ಹೆಂಗ್ ಗೊತ್ತು ಕಾನ್ಸೆಪ್ಟ್ ಡಿಸೈನ್ ಮಾಡಿರ್ತಾರಲ್ಲ. ಏ ಹೇಳ್ರಿ ಪ್ರಶಾಂತ್. ಅಂದ್ರೆ ಈಗ ಹೆವನ್ ಅಲ್ಲಿ ನಿಮ್ಗೆಲ್ಲ ಫೆಸಿಲಿಟಿಗಳನ್ನ ಕೊಡ್ತೇವೆ, ಹೆಲ್ ಅಲ್ಲಿ ಅಂದ್ರೆ ತುಂಬಾ ಅಂದ್ರೆ ಆ ತರ ಫೆಸಿಲಿಟಿಗಳು ಏನು ಇರಲ್ಲ, ತುಂಬಾ ಅಂದ್ರೆ ಬೇಸಿಕ್ ಒಂದು ಒಂಥರ ಜೈಲ್ಗಿಂತನೂ ತುಂಬಾ ಕಡೆ ಆಗಿರುತ್ತೆ. ಎಲ್ಲಾ ಫೆಸಿಲಿಟಿಗಳು ಎಲ್ಲ ಹಾಗಂತ ಬೆಳಗ್ಗೆ ಇದ್ರೆ ಅವರು ಚೆಂಬಿಟ್ಕೊಂಡು ಕೆರೆಗೆ ಹೋಗೋದಲ್ಲ, ಅದೆಲ್ಲ ಇದೆ ಬೇಸಿಕ್ಸ್. ಪ್ರಶಾಂತ್ ಸರ್ ಇಲ್ಲಿ ಸರ್, ಇವಾಗ ಹಿಂದಿ ಮತ್ತೆ ಅದರ್ ಸೌತ್ ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲಿ ಬಿಗ್ ಬಾಸ್ ಬರ್ತಾ ಇದೆ. ಸೊ ಇವಾಗ 11th ಸುದೀಪ್ ಸರ್ ಜೊತೆಗೆ ಹೋಗಿ ಇದನ್ನ ಮಾಡ್ಬೇಕು ಅಂತ ಇದೆ, ನೀವು ಹೋಗಿದ್ದೀರಲ್ವಾ? ಸೊ ಅದರ್ ಲ್ಯಾಂಗ್ವೇಜ್ ಇಲ್ಲಿ ಮತ್ತೆ ಸುದೀಪ್ ಸರ್ ಇದು ಹೇಗೆ ಇಂಪಾರ್ಟೆನ್ಸ್ ಇವಾಗ 11th ಇದು ಮಾಡ್ತಾ ಇರೋದು, ಆ ಜರ್ನಿ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೇಗಿದೆ ಇಲ್ಲಿ ಇವತ್ತಿನ ಬಗ್ಗೆ ತಾವೇನಾದ್ರು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು? ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಬಟ್ ಸುದೀಪ್ ಸರ್ ಅಂದ್ರೆ ಇದ್ರಲ್ಲಿ ತಗೊಂಡ್ರೆ ಇಂಡಿಯಾದಲ್ಲೇ ತಗೊಂಡ್ರೆ ಒಂದು ಸ್ಟ್ರೆಚ್ ಅಲ್ಲಿ 11 ಸೀಸನ್ ಯಾರೋ ಮಾಡಿಲ್ಲ ಸುದೀಪ್ ಸರ್ ಬಿಟ್ರೆ. ಇದು ಫಸ್ಟ್ ಟೈಮ್ ಅಂದ್ರೆ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಒಂದು ಹೋಸ್ಟ್ 11 ಸೀಸನ್ ಗಳನ್ನು ಮಾಡ್ತಾ ಇರೋದು. ಬ್ಯೂಟಿಫುಲ್ ಆಗಿ ಒಂದು ಯಾರಾದ್ರೂ ಸೀಸನ್ ನಡ್ಸ್ಕೊಂಡು ಹೋಗಿದ್ರೆ ಸುದೀಪ್ ಸರ್ ಅಲ್ಲ ರೇಷಿಯೋ ಈಗ ಸೌತ್ ಇಂಡಿಯಾದಲ್ಲಿ ಇದೆ ಟಾಪ್ ಕನ್ನಡದಲ್ಲೇ ಆಗ್ತಾ ಇರೋದು. ಹೌದು, ಅಂದ್ರೆ ಲಾಸ್ಟ್ ಇಯರ್ ಗ್ರ್ಯಾಂಡ್ ಫೈನಲ್ ತುಂಬಾ ಚೆನ್ನಾಗಿ ರೇಟಿಂಗ್ ಬಂದಿದೆ. ಮತ್ತೆ ಅವ್ರು ಹೇಳಿದ್ರೆ ರೀಜನಲ್ ಮಾರ್ಕೆಟ್ ಇಂದ ಮಾರ್ಕೆಟ್ ಗೆ ವೇರಿಯೇಷನ್ ಇರುತ್ತೆ. ಬಿಗ್ ಬಾಸ್ ಗಳು ಮಾಡೋ ಪ್ಯಾಟರ್ನ್ ಇರ್ಬೋದು, ನಡೆಸ್ಕೊಂಡು ರೀತಿ ಇರ್ಬೋದು, ಮಾರ್ಕೆಟ್ ಇಂದ ಮಾರ್ಕೆಟ್ ಡಿಫ್ರೆನ್ಸ್ ಇದೆ. ಈ ನಮ್ಮ ಲಾಸ್ಟ್ ಸೀಸನ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ. ಏನು ನಂಬರ್ ನೋಡಿದ್ರಲ್ಲ ಕನ್ನಡ ವರ್ಷ ನಡೆಸಿದ್ದಾರೆ. ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ 10th ಸೀಸನ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಎಲ್ಲರಿಗೂ ವೋಟ್ ಮಾಡ್ಬಿಟ್ಟು ಒಳಗೆ ಕಳಿಸ್ತಾ ಇದ್ವಿ. ಇವಾಗ ಅವ್ರ ಹೋಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು ಈ ಸಲ ನಾವೇ ಕಂಟೆಸ್ಟೆಂಟ್ಸ್ ವೋಟ್ ಮಾಡ್ಬೋದು ನಮ್ಗೆ ಬೇಕಾಗಿರೋ ಆಡಿಯನ್ಸ್ ಅಂತ. ಅದು ಆಕ್ಚುಲಿ ನಡೆಯತ್ತಾ ಇಲ್ವಾ ಸರ್, ಅದು ಕ್ಲಾರಿಟಿ ಬೇಕಿತ್ತು. ಅಯ್ಯೋ ನಡೆದಿಲ್ಲ ಅಂದ್ರೆ ಹೆಂಗೆ, ಅದು ಹೇಳೋದೇ ಇಲ್ಲ, ನಡೀದ ನಡೀಲೇಬೇಕು. ಸೀದಾ ಇಟ್ಸ್ ಅಚ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ವೇರ್ ಕಪಲ್ ಆಫ್ ಕಂಟೆಸ್ಟೆಂಟ್ಸ್ ನನ್ನ ಪ್ರಕಾರ ಅವ್ರು ಯಾರನ್ನ ರಿವೀಲ್ ಮಾಡ್ತಾ ಇದಾರೆ, ದಟ್ ದ ಆಡಿಯನ್ಸಸ್ ದೇ ಗೆಟ್ ಎ ಚಾನ್ಸ್ ಸೊ ಟು ಡಿಸೈಡ್ ಓಕೆ, ಅವ್ರು ಸ್ವರ್ಗಕ್ಕೆ ಹೋಗ್ಬೇಕಾ ನರ್ಕಕ್ಕೆ ಹೋಗ್ಬೇಕಾ, ಆ ವೋಟಿಂಗ್ ಮೇಲೇ ಅವ್ರು ಅಲ್ಲಿಗೆ ಹೋಗ್ತಾರೆ. ಆ್ಯಂಡ್ ಐ ಥಿಂಕ್ ಆಫ್ಟರ್ ದಟ್ ಅಲ್ಲಿ ಹೋಗಿರೋರು ವೋಟ್ ಮಾಡ್ತಾರೆ ನೆಕ್ಸ್ಟ್ ಬರೋ ಕಂಟೆಸ್ಟೆಂಟ್ಸ್ಗೆ ವೇ ದೇ ಶುಡ್ ಗೋ. ಸೊ ಇಟ್ ಇಸ್ ನಾಟ್ ಜಸ್ಟ್ ದ ಫ್ಯೂ, ದೋಸ್ ಫ್ಯೂ ವಿಲ್ ಗೆಟ್ ದಿ ಆಪರ್ಚುನಿಟಿ ಟು ವೋಟ್ ಫಾರ್ ದ ಅದರ್ಸ್. ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್ ರೈಟ್ ಪ್ರಶಾಂತ್? ಅದು ಕಾನ್ಸೆಪ್ಟ್ ಸಟರ್ಡೇ ನೀವು ವೋಟ್ ಮಾಡ್ಬೋದು, ಅದರ ನಂತರ ನನಗೆ ಇದು ಅಲ್ಲಿ ಹೋಗಿ ಅವ್ರ ಪವರ್ ಸಿಗುತ್ತೆ. ಅದು ನೀವು ಸಂಡೇ ನೋಡಿ ಬಟ್ ನಡೆಯುತ್ತೆ ಅದು ನೀವು ಹೇಳಿದ್ದು ವೋಟ್ ಆಗಿ ವೋಟಿಂಗ್ ಅಂತ ನಡೆಯುತ್ತೆ. ಪ್ರಶಾಂತ್ ಸರ್ ಇಲ್ಲಿ ಜಸ್ಟ್ ವಾಂಟ್ ಟು ಆ್ಯಡ್ ಒನ್ ಥಿಂಗ್ ಟು ಎ ಕ್ವೆಶ್ಚನ್ ಮ್ಯಾಮ್, ಪ್ಲೀಸ್ ಕೀಪ್ ಲೀವ್ ಸಮಥಿಂಗ್ ಫಾರ್ ದ ಸಟರ್ಡೇ ಆ್ಯಂಡ್ ಸಂಡೇ ಎಪಿಸೋಡ್ಸ್ ಟು ವಾಚ್, ಅದರ್ವೈಸ್ ವಿ ಹ್ಯಾವ್ ಟು ರನ್ ದ ಎಪಿಸೋಡ್ ನೌ. ಪ್ರಶಾಂತ್ ಸರ್ ಇಲ್ಲಿ ಸರ್ ಅಲ್ಲಿ ಸ್ಪೆಷಲ್ ಪಾರ್ಟ್ನರಲ್ಲಿ 823 ರಮ್ಮಿಯಿಂದ ಇದೆ. ಈಗ ನೀವು ಶುರು ಆದ್ಮೇಲೆ ರಮ್ಮಿ ಆಡದವ್ರನ್ನ ರಮ್ಮಿ ಆಡಿಸ್ತಿಲ್ಲ, ಆಮೇಲೆ ಅವ್ರು ಮನ ಮಟ್ಟ ಕಳ್ಕೊಂಡು ಒಂದಿನ ಸುಸೈಡ್ ಮಾಡ್ಕೊತಾರೆ. ಸುದೀಪ್ ಸರ್ ಪ್ರೋಗ್ರಾಮಿಗೆ ಇಂಥ ಒಂದು ಸ್ಪೆಷಲ್ ಪಾರ್ಟ್ನರ್ ಬೇಕಿತ್ತ ಅಂತ.